ನಮ್ಮ ಪಕ್ಷ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮೈತ್ರಿಕೋಟ ಆದಮೇಲೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಎಂಟು ಮತ ಕ್ಷೇತ್ರದ ಎಂಟು ಅಸೆಂಬ್ಲಿ ಇದು ಎಲ್ಲ ಇಂಪಾರ್ಟೆಂಟ್ ಮುಖಂಡರುಗಳು ಮತ್ತು ಅಭ್ಯರ್ಥಿಗಳು ಏನದಲ್ಲ ಕರೆಸಿ ಇವತ್ತು ಮೊದಲನೇ ಬಾರಿಗೆ ಇವತ್ತು ಸಂಸದರು ಮತ್ತು ಅಭ್ಯರ್ಥಿಗಳು ಶ್ರೀಮಾನ್ ಭಗವಂತ ಖೂಬಾಜಿಯವ್ರಿಗೂ ಕರೆಸಿ ಇವತ್ತು ಎಲ್ಲ ಒಂದು ರೀತಿಯಿಂದ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲರೂ ನಾವು ಯಾವ ರೀತಿ ನಾವು ಅಸೆಂಬ್ಲಿಯಲ್ಲಿ ನಾವು ಫೈಟ್ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏನದಲ್ಲ ನಮ್ಮ ಎನ್ ಡಿ ಎ ಅಭ್ಯರ್ಥಿಗೆ ಇವತ್ತು ಶ್ರಮ ಪಡಬೇಕು ಮತ್ತು ಭಾರಿ ಬಹುಮತದಿಂದ ಎಲ್ಲರೂ ಗೆಲ್ಲಿಸಬೇಕು ಮತ್ತು ಶ್ರಮ ಪಡಬೇಕು ಮೇ ಏಳನೇ ತಾರೀಕು ವರೆಗೆ ಆರು ಗಂಟೆವರೆಗೆ ಎಲ್ಲರೂ ನಿದ್ದೆ ಮಾಡಬಾರ್ದು ಆ ಒಂದು ಅಭ್ಯರ್ಥಿಗೆ ಗೆಲ್ಲಿಸ್ ಶ್ರಮ ಪಡಬೇಕು ಎಂಬ ನಿಟ್ಟಿನಲ್ಲಿ ಕಟ್ ನಿಟ್ಟಾಗಿ ಎಲ್ಲೋ ಮತ್ತೆ ಇನ್ನೊಂದು ಖುಷಿಯಾಗಿ ನಾನು ಹೇಳಕ್ಕೆ ಬಯಸ್ತೀನಿ ಇವತ್ತು ನಮ್ಮ ಪಕ್ಷದಲ್ಲಿದ್ದಂಥ ಎಲ್ಲರೂ ಇನ್ಕ್ಲೂಡಿಂಗ್ ಮೈನಾರಿಟಿ ಅಣ್ಣ ತಮ್ಮರು ಒಬ್ಬರು ಸಿಂಗಲ್ ಮನುಷ್ಯ ನಂಬಲ್ಲಿ ಬಿಟ್ಟು ಹೋಗಿಲ್ಲ ಎಲ್ಲ ನಮ್ಮ ಸ್ಟ್ರೆಂತ್ ಹಂಗೆ ಇದೆ ನಾವು ಯಾವ ರೀತಿ ನಮ್ಮ ಎಲೆಕ್ಷನ್ಗೆ ಹೋದಾಗ ನಾವು ಮಾಡ್ತಿದ್ದೆವು ಅದಕ್ಕಿಂತ ಹೆಚ್ಚಿಗೆ ಏನದಲ್ಲ ಈ ಒಂದು ಅಭ್ಯರ್ಥಿಗೋಸ್ಕರ ಎನ್ ಡಿ ಎ ಅಭ್ಯರ್ಥಿಗೋಸ್ಕರ ಭಗವಂತ ಕುಬಾಯ್ ಇವತ್ತು ದೇಶ ಮುನ್ನಡೆಸೋಂಥ ಕೆಲಸ ಮಾಡಬೇಕಾಗಿದೆ ನೇ ಮೋದಿಜಿಯವ್ರ ನೇತೃತ್ವದಲ್ಲಿ ಇನ್ನೂ ದೇಶ ಇನ್ನೂ ಭಾಳಷ್ಟು ಮುಂದೆ ಹೋಗಬೇಕಾಗಿದೆ ಮತ್ತು ಸನ್ಮಾನ್ಯ ನಮ್ಮ ಪಕ್ಷದ ವರಿಷ್ಠರಾದ ಸನ್ಮಾನ್ಯ ದೇವೇಗೌಡರ ಒಂದು ನಿರ್ದೇಶನ ನಮ್ಮ ಪಕ್ಷದ ವರಿಷ್ಠರು ಎಚ್ ಡಿ ಕುಮಾರಸ್ವಾಮಿಯವರ ಒಂದು ನಿರ್ದೇಶನ ಇಪ್ಪತ್ತೆಂಟು ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಲಂಥ ಒಂದು ವಾತಾವರಣ ಮತ್ತು ಪ್ರಯತ್ನ ನಮ್ಮ ಪಕ್ಷದಿಂದ ನಾವು ಮಾಡ್ತೀವಿ ಮತ್ತು ಖಂಡಿತ ಬೀದರ್ನಲ್ಲಿ ಮೊದಲೇನು ಲೀಡ್ ಇತ್ತು ಅದಕ್ಕಿಂತ ಹೆಚ್ಚಿಗೆ ಲೀಡ್ನಿಂದ ಈ ಕ್ಯಾಂಡಿಡೇಟ್ ಗೆಲ್ಲುತ್ತೆ ಮತ್ತು ಎಲ್ಲರೂ ನಾವು ನಮ್ಮ ಪಕ್ಷದಿಂದ ಶ್ರಮ ಹಾಕ್ತೀವಿ ನಮ್ಮ ಮಾಜಿ ಶಾಸಕರು ಮಲ್ಲಿಕಾರ್ಜುನ್ ಖೂಬ ಅವರು ಮತ್ತು ಎಲ್ಲೋ ಭಾಳಷ್ಟು ನಮ್ಮ ಎಲ್ಲ ಅಧ್ಯಕ್ಷರುಗಳು ಮುಖಂಡರು ಎಲ್ಲ ಬಂದಾರ ಇವತ್ತು ಒಳ್ಳೆ ರೀತಿಯಿಂದ ವಾತಾವರಣದಲ್ಲಿ ಚರ್ಚೆ ಆಗಿದೆ ಮತ್ತು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕಾಂಗ್ರೆಸ್ನವ್ರದು ಪಂಕ್ಚರ್ ಆಗೋಗ್ಬಿಟ್ಟಿದೆ ಯಾಕಂತಂದರೆ ಇವತ್ತು ನಿಜಕ್ಕೂ ನನ್ನಂತವನಿಗೆ ಭಾಳ ಯಾಕಂದ್ರೆ ನಾನು ಒಂದು ಜಮಾನದಾಗ ಅಲ್ಲಿಂದೇ ಬಂದವು ಅವತ್ತಿನ ಕಾಂಗ್ರೆಸ್ಸು ಇವತ್ತು ವೀಕ್ ಕಾಂಗ್ರೆಸ್ಸು ಒಬ್ಬ ಮನುಷ್ಯಾಗ ಒಂದು ಡಿಕ್ಟೇಟ್ ಮಾಡಿ ಇಲ್ಲಿ ನಿಂದರು ಅಂಬ ಹೇಳೋಂಥ ಕೆಪ್ಯಾಸಿಟಿ ಕಾಂಗ್ರೆಸ್ಗಳಿಲ್ಲ ಯಾಕಂದರೆ ಅವ್ರ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರೇ ಅವ್ರ ಕಾನ್ಸ್ಟಿಟನ್ಸಿಯಲ್ಲಿ ನಿಂದಿರ್ಲಾಕ ತಯಾರಿಲ್ಲ ಯಾವುದು ಅಮಿತಿಯಲ್ಲಿ ಅರೆ ಇರ್ತದೆ ರೀ ರಾಜಕೀಯದಲ್ಲಿ ಓಡೋಗಂಥ ಕೆಲಸ ಯಾರ ಮಾಡ್ತಾರಾ ಹಾಂ ಆ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ ಇವತ್ತು ನಿಮಗೆ ಗೊತ್ತಿದೆ ಇವತ್ತು ಒಬ್ಬರ ಮಂತ್ರಿ ಇವತ್ತು ಕರ್ನಾಟಕದಲ್ಲಿ ನಿಂತಿದ್ದಾರಾ ಯಾಕೆ ನಿಂತಿಲ್ಲ ಅರೆ ನಾನು ನೋಡಿದ್ದೀನಿ ಒಂದು ಕಾಲದಲ್ಲಿ ಭಾಳ ದೊಡ್ಡ ದೊಡ್ಡ ಲೀಡರ್ಸಿಗೆ ಏನದಲ್ಲ ಅವರು ಪಕ್ಷದಿಂದ ನಿಂದಿರ್ಸಿದ್ರು ಇವತ್ತು ಸೋಲಿನ ಭಯ ಇದೆಯೋ ಇನ್ನೊಂದು ಭಯ ಇದೆಯೋ ಬಟ್ ಒಬ್ಬರು ನಿಂತಿಲ್ಲ ಎಲ್ಲ ಅವ್ರ ಮಕ್ಕಳು ಹೊಸದೇರು ಅವರು ಇವರು ಅಂತವರಿಗೆ ನಿಲ್ಸಿದ್ದಾರೆ ಇದು ಕಾಂಗ್ರೆಸ್ ಆಗಿದೆ ನಮ್ಮ ಬಗ್ಗೆದಾಗ ಏನು ಮಾತಾಡ್ತಾರೆ ಅವರು ಅದು ಎಲ್ಲರೂ ಹೇಳಿದಾರಲ್ಲ ಈಗ ನೋಡಿ ಇವತ್ತು ಇವ್ರು ಕೇಳಿ ಇವತ್ತು ಇವರು ನಡೆಸ್ತಾ ಇಂತ ಸರ್ಕಾರ ಒಂದು ರೂಪಾಯಿ ಡೆವಲಪ್ಮೆಂಟ್ ಇಲ್ಲ ಯಾವುದೇ ಒಂದು ಎಮ್ ಎಲ್ ಎ ಕ್ಷೇತ್ರಕ್ಕೆ ಎಡಿಷ್ನಲ್ ಫಂಡ್ ಆಗಿ ಯಾವುದಾದ್ರು ರೋಡಿಗೆ ಆಗಲಿ ಇನ್ನೊಂದಾಗ್ಲಿ ಇನ್ನೊಂದಾಗಲಿ ನಾವು ಶಾಸಕರಾಗಿ ಹಿಂದೆ ಕೆಲಸ ಮಾಡಿದ್ದೀವಿ ವರ್ಷಕ್ಕೆ ಎಷ್ಟು ಕೋಟಿ ಬರ್ತಿತ್ತು ರೋಡಿಗೆ ಇನ್ನೊಂದಕ್ಕೆ ಇನ್ನೊಂದಕ್ಕೆ ಇವತ್ತು ರೈತರ ಹಾಲತ್ ಏನಿದೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಬರೀ ಗ್ಯಾರಂಟಿ ಗ್ಯಾರಂಟಿ ಯಾವ ಗ್ಯಾರಂಟಿ ರೈತ ಗ್ಯಾರಂಟಿ ಕೊಟ್ಟರೆ ಎಲ್ಲ ಗ್ಯಾರಂಟಿ ಗ್ಯಾರಂಟಿಗಳು ರೈತಗೆ ಗ್ಯಾರಂಟಿ ಇಲ್ಲ ಅಂದಮೇಲೆ ನಿಮ್ಮ ಸರ್ಕಾರ ಉಳಿಯಲ್ಲ ನೀವು ಉಳಿಯಲ್ಲ ಅಂಥ ಪರಿಸ್ಥಿತಿ ಇಲ್ಲ ನಾವು ಒಂದಾಗೋದಿಲ್ಲ ಅವ್ರ ಬಲ್ಲೆ ನಾವು ಒಂದಾಗಿದ್ದೇವೆ ನಾವು ಹೆಂಗೆ ಭೀ ಮತ್ತಿಂದೇನು ಒಂದಾಗದಿರ್ತದ ಗೊತ್ತಾಯ್ತಾ ಅವ್ರ ಬಲ್ಲೆ ಭಾಳಷ್ಟು ಸಮಸ್ಯೆಗಳಾಗ್ತವೆ ಮೊನ್ನೆ ಎಷ್ಟು ಮಂದಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳೋದ್ರೆ ಹೇಳಿ ನಾವು ಹಂಗೆ ಕೇಳಿ ನಾವು ನಮ್ಮ ಸರ್ಕಾರ ಇದ್ದಾಗ ನಾವು ಹಂಗೆ ಯಾಕ್ರಿ ಒಂದು ಎರಡು ಹದಿನೇಳು ಮಂದಿ ರಾತೋರಾತು ಹೋದಿದ್ರೆ ಮುಂಜೆ ನಾವೇ ಪರೇಚನೆ ಆಗಿಲ್ಲ ಅಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಎದ್ದು ಬರ್ಬೋದು ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್